ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಹೊಸದಾಗಿ ಬಂದು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ಬನ್ನಿ, ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬಂದು ನಾನು ಸ್ವಲ್ಪ ಬೇಗನೆ ಎದ್ದೊಳಿದ್ದೀನಿ. ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾ ಇದ್ದಾರೆ, 5 ವರ್ಷಗಳ ನಂತರ ಆಫೀಸ್ಗೆ ಹೋಗ್ತಾ ಇರೋದು. ನಾವು ಅಮೇರಿಕಾಗೆ ಬಂದಿದ್ದು ಹೊಸದಲ್ಲಿ, ಅವರು ಹೋಗಿದ್ರು 1 ಇಯರ್ ಹೋದರು. ಅದು ಯಾವ ಥರ ಅಂದರೆ 15 ಡೇಸ್ಗೆ ಒಂದ್ಸಲ ಹೋಗ್ತಾ ಇದ್ರು, ಡೈಲಿನೂ ಹೋಗ್ತಾ ಇರಲಿಲ್ಲ. ಅವಾಗ ಸಹ ನಾನು, ಅವಾಗ ಜಿಶು ಚಿಕ್ಕವನಿದ್ದೆ ಅಲ್ವಾ, ಸೊ ನಾನು ಒಬ್ಬಳಿಗೆ ಆಗಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು ಅವ್ರು ತುಂಬ. ಯಾವಾಗಲೂ 15 ಡೇಸ್ಗೊಂದ್ಸಲ ಆ ರೀತಿ ಹೋಗ್ತಾಯಿದ್ರು. ಆಮೇಲೆ ಇನ್ನು ಕೋವಿಡ್ ಅದು ಇದು ಅಂತ ಬಂತು. ಆಮೇಲೆ 3 ಇಯರ್ಸ್ ಹೋಗಿಲ್ಲ. ಇನ್ನು ಕೆನಡಾಗೆ ಮೂವ್ ಆದ್ವಿ. ಸೊ ಇಲ್ಲಿ ಇನ್ನು ಪಾರ್ಟ್ ಡಿಲಿವರಿ ಅದು ಅಂತೇಳಿ ಇನ್ನು ಇಲ್ಲಿ ಆಫೀಸ್ಗೆ ಹೋಗಿಲ್ಲ ಅವರು. ಸೊ 5 ಇಯರ್ಸು ವರ್ಕ್ ಫ್ರಮ್ ಹೋಮೇ ಮಾಡ್ತಾಯಿದ್ರು ಅವರು. ಇವತ್ತು ಹೋಗ್ತಾಯಿದ್ದಾರೆ 5 ವರ್ಷಗಳ ನಂತರ ಆಫೀಸ್ಗೆ. ಅದು ಇವಾಗ ತುಂಬ ಸಲ ಕೇಳ್ತಾ ಇದ್ದಾರೆ ಆಫೀಸರು, ಒಂದ್ಸಲ ಬಂದು ಆಫೀಸ್ಗೆ ಅಂತೇಳಿ. ಅದಕ್ಕೆ ಇನ್ನು ಜಿಶಿಗೆಗೂ ಮಾರ್ಚ್ ಬ್ರೇಕ್ ಕೊಟ್ಟಿದ್ದಾರಲ್ವ, 10 ಡೇಸು. ಸೊ ಅದಕ್ಕೆ ಅವ್ನು ಮನೆಯಲ್ಲಿರ್ತಾನೆ ಹೇಳು ಅಂತ ಹೇಳಿಬಿಟ್ಟು ಅವರು ಹೋಗ್ತಾಯಿದ್ದಾರೆ. ಇನ್ನು ಅದಕ್ಕೆ ಅಂತ ನಾನು ಬೆಳಿಗ್ಗೆ ಬೇಗ ಸ್ವಲ್ಪ ಎದ್ದೊಳ್ಬಿಟ್ಟು ಅವ್ರಿಗೆ ಇಡ್ಲಿ ಮಾಡಿಕೊಡ್ತಾ ಇದ್ದೀನಿ ತಿನ್ನೋದಕ್ಕೆ. ಲಂಚಿಗೆ ಏನಾದರೂ ಮಾಡಿಕೊಡ್ತೀನಿ ಅಂದರೆ ಅವರು ಬೇಡ, ಅಲ್ಲೇ ಏನಾದರೂ ತಿಂತೀನಿ ಅಂತ ಹೇಳಿದ್ರು, ಕ್ಯಾಂಟೀನ್ ಇರುತ್ತೆ ಅಂತೇಳಿ. ಅದಕ್ಕೆ ಸರಿ ಅಂತೇಳಿ ಇಡ್ಲಿ ಮಾಡಿಕೊಟ್ಟು ಅವ್ರು 7ಗೆಲ್ಲ ಹೊರಟೋಗ್ಬಿಟ್ರು. ಇನ್ನು ನಾನೇನು ಮಾಡಲಿ, ಜಿಶ್ಶನು ಮಲಗಿದ್ದ, ಪಾಪುನು ಮಲಗಿದ್ದೆ, ಇನ್ನೇನು ಮಾಡಲಿ ಅಂತ ನಾನು ಮಲಗಿಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಜಿಶ್ಶು ಒಂದು 9 o'clock ಆ ಟೈಮಲ್ಲಿ ಬಂದು ಎಬ್ಬಿಸ್ದೆ. ನಾನು 10 ಮಿನಿಟ್ಸ್ ಬರ್ತೀನಿ, 10 ಮಿನಿಟ್ಸ್ ಮಲ್ಕೊಂಬರ್ತೀನಿ, ನೀನು ಹೋಗಿ ಬ್ರಷ್ ಮಾಡ್ಕೋ ಅಂತ ಹೇಳಿದೆ. ನಾನು ಆ ಥರ ಹೇಳಿಬಿಟ್ಟು ಮತ್ತೆ ಮಲಗಿಬಿಟ್ಟಿದ್ದೀನಿ, ನಾನು ಎದ್ದೊಳೇ ಇಲ್ಲ. ಆಮೇಲೆ ಸೊ ತುಂಬ ಹೊತ್ತಾದಮೇಲೆ ಎಚ್ಚರ ಆಯ್ತು, ಅಯ್ಯೋ ಜಿಶು ಎದ್ದೊಳಿದಾನಲ್ವ, ಅವ್ನಿಗೆ ಹಸಿವಾಗಿರುತ್ತೆ ಅಂತ. ಬಟ್ ಅವ್ನು ಬ್ರಷ್ ಮಾಡಿ ಟ್ಯಾಬ್ ನೋಡ್ಕೊಂಡು ಕುತ್ಕೊಂಡಿದ್ದೆ, ಏನು ಡಿಸ್ಟರ್ಬ್ ಮಾಡಿಲ್ಲ, ಬಂದು ಎಪ್ಸು ಇಲ್ಲ ನನಗೆ, ಇನ್ನು ಸರಿ ಅಂತ ಬಂದುಬಿಟ್ಟು ಇನ್ನು ಅವನಿಗೆ ಸ್ವಲ್ಪ ಇಡ್ಲಿ ಹಾಕ್ಕೊಟ್ಟೆ. ಅವನು ಇಡ್ಲಿ ತಿಂದ, ನಾನು ಇಡ್ಲಿ ತಿಂದೆ. ಇನ್ನು ಅಷ್ಟೊತ್ತಿಗೆ ಪಾಪುನೂ ಎದ್ದೊಳಿದ್ರು. ನಾವು ಇಡ್ಲಿ ತಿಂದು ನಾವಿಬ್ಬರು ಮಾತಾಡ್ಕೊಂಡು ಕುತ್ಕೊಂಡಿದ್ದೀವಿ, ನಾನು ಜಿಶು, ಇವತ್ತೆಲ್ಲ ಏನು ಮಾಡಬೇಕು ಏನು ಅಂತೇಳಿ. ಅಷ್ಟೊತ್ತಿಗೆ ಪಾಪುನೂ ಎದ್ದೊಳಿದ್ಲು. ಗುಡ್ ಮಾರ್ನಿಂಗ್ ಅಣ್ಣ, ಗುಡ್ ಮಾರ್ನಿಂಗ್ ಚಿಪ್ಪು. ಬಂಗರಮ್ಮ ಸೊ ಇವಾಗ ಎದ್ದೊಳಿದ್ದಾಳೆ, ಟೈಮು 11 o'clock ಆಗಿದೆ. ಇವಾಗ ಎದ್ದೊಳಿದ್ಲು. ಸೊ ಇವಾಗ ಎದ್ದೊಳಿದ್ದಾಳೆ. ನೈಟ್ ಬಂದು 1:30 ಆಗಿದೆ, ಬಟ್ ಮಲಗೇ ಇಲ್ಲ ಅವಳು. ನೋಡಿ, ಇದೇ ಥರ 1:30 ಹಾಕೊಂಡು ಇದ್ದಾಳೆ, ಕೇಳ್ತಾ ಇದ್ದಾಳೆ, ನಾನು ಫುಲ್ ನಿದ್ದೆ ಬರ್ತಾ ಇದೆ. 1:30 ನೋಡಿಬಿಟ್ಟು ನನ್ನ ಕೈ ಆಗಲ್ಲ ಅಂತ ನಾನು ಮಲಗಿಬಿಟ್ಟೆ. ಮತ್ತೆ ಅವಳು ಆಟಾಡ್ತಾ ಮಲಗ್ಕೊಂಡಿದ್ದಾಳೆ. ಯಾವಾಗ ಮಲಗ್ಕೊಂಡು ಗೊತ್ತಿಲ್ಲ, ಬಟ್ ನನಗಂತೂ ಫುಲ್ ಕೋಪ ಬರ್ತಾ ಇತ್ತು. ಇಲ್ಲಮ್ಮ ಏನೋ ಇದೆ ಅಲ್ಲಿ. ಹಾಯ್ ಸು, ಹಾಯ್ ಹೇಳು. ಹಾಯ್ ಹೇಳಮ್ಮ, ಹಾಯ್. ಏನದು, ಹಾಯ್ ಹೇಳು ಕೃತಿಕಾ, ಹಾಯ್. ಸೊ ಇವಾಗ ಇವಳು ಸ್ವಲ್ಪ ಇಡ್ಲಿ ತಿನ್ನಿಸ್ಬಿಡ್ತೀನಿ. ಇಡ್ಲಿ ತಿಂದಾದ್ಮೇಲೆ ಏನು ಸೊ ಇಡ್ಲಿ ತಿಂದಾದ್ಮೇಲೆ ಸ್ವಲ್ಪ ಆಟ ಆಡಿಸ್ತೀನಿ. ಆಮೇಲೆ ಮತ್ತೆ ಅದಕ್ಕೆ ನಮ್ಮಿಬ್ಬರಿಗೆ ನನಗೂ ಜಿಶಿಗೆ ಏನು ಹೌಮ್ಮ ಏನಾದರೂ ಮಾಡ್ಕೋಬೇಕು, ನೋಡೋಣ ಏನು ಮಾಡ್ಕೊಂತೀನೋ ಗೊತ್ತ. ಇನ್ನು ಪಾಪು ಎದ್ದೊಳಿದ್ಮೇಲೆ ಅವಳಿಗೂ ಸ್ವಲ್ಪ ಇಡ್ಲಿ ತಿನ್ನಿಸ್ಬಿಟ್ಟು, ಇನ್ನು ಹಿಂಡಿಯಾಗೆ ಕಾಲ್ಸ್ ಇರುತ್ತೆ ಅಲ್ಲ, ಅಮ್ಮವ್ರಿಗೂ ಅತ್ತೆಯವ್ರಿಗಿಬ್ಬರಿಗೂ ಮಾತಾಡಿಬಿಟ್ಟು ಇನ್ನು ಅವಳಿಗೆ ಸ್ವಲ್ಪ ಅಲೆಕ್ಸಾದೆಲ್ಲ ಹಾಡಾಗ್ಬಿಟ್ರೆ ಅವಳು ಕೇಳ್ಕೊಂಡು ಆಟ ಆಡ್ತಾ ಇರ್ತಾಳೆ ಅವ್ರ ಅಣ್ಣನ ಜೊತೆ. ಇಲ್ಲ ಅಂದರೆ ನನಗೆ ಎತ್ಕೋ ಅಂತ ಕಾಟ ಕೊಡ್ತಾ ಇರ್ತಾಳೆ. ಈ ನಡುವೆ ತುಂಬ ಇಡ್ಸ್ಕೊಬಿಟ್ಟಿದ್ದಾಳೆ ನನಗೆ, ಎತ್ಕೊಂಡು ಇರಬೇಕು ಅವಳಿಗೆ. ಅದಕ್ಕೆ ಇನ್ನು ಸರಿ ಅಂತೇಳಿ ಆ ಸಾಂಗ್ಸ್ ಆಗಿಬಿಟ್ಟು ಅವನ ಜೊತೆ ಬಿಟ್ಟಿದ್ದೀನಿ ಆಟ ಆಡೋಕ್ಕೆ. ಇಬ್ಬರು ಆಟ ಆಡ್ತಾ ಇರಿ ಅಂತ ಹೇಳಿಬಿಟ್ಟು. ನಾರ್ಮಲಾಗಿ ಅವ್ರ ಹಸ್ಬೆಂಡು ಮನೆಯಲ್ಲಿದ್ದರೆ ಯಾವ ರೀತಿ ಇರುತ್ತೆ ಅಂದರೆ, ಈ ಥರ ಸಾಂಗ್ಸ್ ಹಾಕೋಕ್ಕಿರಲ್ಲ, ಅವ್ಳು ಸೌಂಡ್ ಇರಬಾರ್ದು, ಮೀಟಿಂಗಲ್ಲಿ ಇರ್ತಾರೆ ಸೌಂಡ್ ಬರ್ತಾ ಇರುತ್ತೆ ಅಂತಾರೆ. ಇನ್ನು ಜಿಶು ಬೇರೆ ಮನೆಯಲ್ಲಿ ಇರ್ತಾರಲ್ಲ, ಇಬ್ಬರದ್ದು ಸೌಂಡ್ ಇದ್ದೇ ಇರುತ್ತೆ. ಬಟ್ ಅವ್ರು ಯಾವ ರೀತಿ ಅಂದರೆ, ಸೌಂಡ್ ಮಾಡಬೇಡ್ರಿ, ನಂಗೆ ಮೀಟಿಂಗ್ ಇದೆ ಅದು ಇದು ಅಂತ ಇರ್ತಾರೆ. ಇಂಡಿಯಾ ಕಾಲ್ಸು ಅಷ್ಟೇ, ಅವ್ರಿಗೆ ಮೀಟಿಂಗ್ ಇಲ್ಲ ಅಂದರೆ ಅವಾಗ ನೋಡ್ಕೊಂಡು ಮಾಡಬೇಕು. ಅಷ್ಟೊತ್ತಿಗೆ ಅಲ್ಲಿ ಅಮ್ಮವ್ರು ಮಲಗಿಬಿಟ್ಟಿರ್ತಾರೆ. ಇನ್ನು ನೈಟ್ ಮಾಡೋಣ ಅಂದರೆ ನಾನು ಸ್ವಲ್ಪ ನೈಟ್ ಟೈಮಲ್ಲಿ ಸ್ವಲ್ಪ ಬ್ಯುಸಿ ಇರ್ತೀನಿ, ನಾಳೆಗೆಲ್ಲ ರೆಡಿ ಮಾಡ್ಕೊಳೋದೆಲ್ಲ ಆ ರೀತಿ ಇರುತ್ತೆ. ಅವಾಗೂ ಸರಿಯಾಗಿ ಮಾತಾಡೋಕ್ಕೆ
ಆಗೋಲ್ಲ, ಈ ರೀತಿ ಆಗುತ್ತೆ, ಸರಿಯಾಗಿ ಇಂಡಿಯಾ ಕಾಲ್ ಸಹ ಮಾತಾಡೋಕ್ಕಾಗಲ್ಲ. ಮನೆಯಲ್ಲಿ ಹಸ್ಬೆಂಡ್ ಇದ್ರೆ ನನಗಂತೂ ಕಾಯ್ಕೊಂಡಿದ್ದೀನಿ ಎಷ್ಟು ಯಾವಾಗ ಹೋಗ್ತಾರೋ ಇವರು ಆಫೀಸ್ಗೆ, ಎಷ್ಟು ದಿನಕ್ಕೆ ಹೋಗ್ತಾರೋ ಅಂತ. ಬಟ್ ಇಲ್ಲಿಂದ ನಮಗೆ 2 hours ಆಗುತ್ತೆ ಅವ್ರ ಆಫೀಸ್ ಹತ್ರ ಹೋಗೋದು, ಸ್ವಲ್ಪ ಕಷ್ಟನಲ್ವಾ 2 hours ಆದರೆ. ಅದಕ್ಕೆ ಅವ್ರು ಹೋಗ್ತಿರ್ಲಿಲ್ಲ ಯಾವತ್ತೂ. ಬಟ್ ಇವಾಗ ಜಿಶು ಬೇರೆ ಮಾರ್ಚ್ ಬ್ರೇಕ್ ಕೊಟ್ಟಿದ್ದಾರಲ್ವ, ಅದಕ್ಕೆ ಇನ್ನು ಹೋಗಿ ಬರ್ತೀನಿ ಒಂದ್ಸಲಿ ಆದರೂ ಹೋಗಿ ಬರ್ತೀನಿ ಒಂದ್ಸಲಿನೂ ಹೋಗಿಲ್ಲ ಕೆನಡಾಗೆ ಬಂದಾಗಿಂದ ಅಂತೇಳಿ ಹೋಗ್ತಾ ಇದ್ದಾರೆ. ಇನ್ನು ನಾರ್ಮಲಾಗಿ ಜಿಶು ಸ್ಕೂಲ್ ಇರೋ ಟೈಮಲ್ಲಿ ಹೋದ್ರಿಂದ ನನಗೆ ಕಷ್ಟ ಆಗುತ್ತೆ, ಅವನಿಗೆ ಪಿಕಪ್ ಡ್ರಾಪ್ ಎಲ್ಲನೂ ಸ್ವಲ್ಪ ಕಷ್ಟ ಆಗುತ್ತೆ. ಬಸ್ ಇದ್ದಿದ್ರೆ ನನಗೇನು ಕಷ್ಟ ಅನ್ನಿಸ್ತಾ ಇರಲಿಲ್ಲ, ಮನೆ ಹತ್ರನೇ ಬಸ್ ಬಂದಿದ್ದಿದ್ರು. ಲಾಸ್ಟ್ ಇಯರ್ ಕೊಟ್ಟಿದ್ರು, ಬಟ್ ಈ ಇಯರ್ ಕೊಟ್ಟಿಲ್ಲ ಬಸ್ ಜಿಶುಗೆ. ಹತ್ರ ಇದೀವಲ್ಲ ಸ್ಕೂಲ್ಗೆ, ಹತ್ರ ಇದ್ರೋದಕ್ಕೆ ಕೊಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಇನ್ನು ನಾವೇ ಪಿಕ್ ಮಾಡಬೇಕು, ನಾವೇ ಡ್ರಾಪ್ ಮಾಡಬೇಕು. ಅದಕ್ಕೆ ಅವನು ಹೇಗೋ ಮನೆಯಲ್ಲಿದ್ದಾನೆ ಅಂತೇಳಿ ಅವ್ರು ಇವತ್ತು ಆಫೀಸ್ಗೆ ಹೋದ್ರು. ನಮಗಂತೂ ಅವ್ರು ಆಫೀಸ್ಗೆ ಹೋಗಿದ್ದಾರೆ ಅಂತ ಬಾಧೆನೇ ಇಲ್ಲ, ಫುಲ್ ಖುಷಿಯಾಗಿದ್ದೀವಿ ನಾನು ನನ್ನ ಮಗ ಎಲ್ಲ. ಯಾಕಂದರೆ ಫುಲ್ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇರ್ಬೋದು, ಗಲಾಟೆ ಮಾಡ್ಕೊಂಡು ಹೇಗಾದರೂ ಇರ್ಬೋದು, ಸಾಂಗ್ಸ್ ಹಾಕ್ಕೊಂಡು ಅವನು ಜಿಶು ಫುಲ್ಲು ಡ್ಯಾನ್ಸ್ ಅದು ಇದು ಅಂತ ಆಡ್ಕೊಂಡು ಅವನು ಇರ್ತಾನೆ. ಅವ್ರ ಮನೆಯಲ್ಲಿದ್ದರೆ ಈವ್ನಿಂಗ್ ಮಾತ್ರ ಸಾಂಗ್ಸ್ ಅದೆಲ್ಲ ಆಗಬೇಕು, ಗಲಾಟೆ ಈವ್ನಿಂಗಲ್ಲಿ ಮಾಡಿದ್ರೆ ಏನನ್ನಲ್ಲ. ಬಟ್ ಈವ್ನಿಂಗ್ 7 o'clock ಮೇಲೆ ಎಲ್ಲ ಗಲಾಟೆ ಮಾಡಿದರೆ ಇಲ್ಲಿ ಅಕ್ಕಪಕ್ಕದವರೆಲ್ಲ ಸ್ವಲ್ಪ ಕಂಪ್ಲೇಂಟ್ ಎಲ್ಲ ಮಾಡ್ತಾರೆ, ಸೌಂಡ್ ಬರುತ್ತೆ ಅಂತೇಳಿ. ತುಂಬ ಚೆನ್ನಾಗಿ ಕೇಳಿಸುತ್ತೆ ಪಕ್ಕದ ಮನೆಯಲ್ಲಿ ಸಹ, ಆ ರೀತಿ ಇರುತ್ತೆ. ಅದಕ್ಕೆ ಇನ್ನು ಈವ್ನಿಂಗ್ 7 ಮೇಲೆ ಡಿಸ್ಟರ್ಬ್ ಮಾಡಬಾರ್ದು ಯಾರಿಗೂ ಇಲ್ಲಿ. ಇನ್ನು ಮಧ್ಯಾಹ್ನಕ್ಕೆ ಲಂಚಿಗೆ ಬಂದು ಪೂರಿ ಮಾಡ್ಕೊಳ್ಳೋಣ ಅನ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಪೂರಿ ಮಾಡಿ ಆಲ್ಮೋಸ್ಟ್ 1 year ಮೇಲೆ ಆಯಿತು. ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ, ನಾನು ಯಾವತ್ತಾದರೂ ಪೂರಿ ಮಾಡಿದೆ ಅಂದರೆ ಅವತ್ತು ಗಂಡ ಹೆಂಡತಿಗೆ ಜಗಳನೇ ಆಗುತ್ತೆ ನಮ್ಮ ಮನೆಯಲ್ಲಿ. ಅವ್ರಿಗೆ ಇಷ್ಟ ಆಗೋಲ್ಲ, ಬರೀ ಆಯಿಲೇ ಇರುತ್ತೆ ಬೇಡ ಅಂತೇಳಿ ಬೈತಾ ಇರ್ತಾರೆ. ಅವರು ತಿನ್ನಲ್ಲ ಬಟ್ ನಮಗೂ ತಿನ್ನೋಕೆ ಬಿಡಲ್ಲ ಅವರು. ಏನಂತ ತಿಂತೀರಾ, ಬೇಡ ಮಾಡಬೇಡ ಅಂತ ಇರ್ತಾರೆ. ಓಕೆ ಮನೆಯಲ್ಲಿ ಮಾಡೋಕೆ ಬಿಡಲ್ಲ ಅಂತೇಳಿ, ಔಟ್ ಸೈಡ್ ಎಲ್ಲಾದರೂ ಹೋದಾಗ ಹೋಟೆಲಲ್ಲಿ ತಗೊಂಡೋಣ ಅಂದರೆ ಅಲ್ಲಿ ತಗೊಂಡೋಗಿ ಬಿಡಲ್ಲ, ಬೇಡ ಅಂತ ಇರ್ತಾರೆ. ತಗೋಬೇಡಿ, ಏನು ಚೆನ್ನಾಗಿರುತ್ತೆ, ಬೇಡ ತಗೋಬೇಡ ಅಂತ ಇರ್ತಾರೆ. ನನಗೆ ಅಲ್ಲ ಜಿಶುಗೂ ಅಷ್ಟೆ, ತುಂಬ ಅಂದರೆ ತುಂಬ ಇಷ್ಟ ಪೂರಿ. ಬಟ್ ಅವರು ತಿನ್ನೋಕೆ ಬಿಡಲ್ಲ ಅಲ್ವಾ, ಅದಕ್ಕೆ ನಾನು ಇವತ್ತು ಮಾಡ್ಕೊತಾ ಇದ್ದೀನಿ ಪೂರಿನೂ. ಸ್ವಲ್ಪ ಸಾಗು ಮಾಡ್ಕೊತಾ ಇದ್ದೀನಿ, ವೆಜಿಟೇಬಲ್ ಸಾಗು ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ನಮ್ಮವರು ಹಸ್ಬೆಂಡ್ ಬರೋ ಮನೆಗೆ ಬರೋ ಅಷ್ಟೊತ್ತಿಗೆ ನಾನು ಖಾಲಿ ಮಾಡಬೇಕು, ಪೂರಿ ಸಾಗು ಎಲ್ಲ ಇರಬಾರ್ದು ಮನೆಯಲ್ಲಿ ಏನೇನು ಅಂತ ಹೇಳಿಬಿಟ್ಟು. ಅದಕ್ಕೆ ಈ ರೀತಿ ಬಾಂಬೆ ಚಟ್ನಿ ಅಂತಾರಲ್ವ, ಈ ಸಾಗು ಮಾಡ್ಕೊತಾ ಇದ್ದೀನಿ. ಪೊಟ್ಯಾಟೊ ಹಾಕಿ ಕಡಲೆ ಹಿಟ್ಟು ಹಾಕಿ ಮಾಡ್ಕೊತಾ, ಇದು ಬೇಗ ಆಗುತ್ತೆ, ಸ್ವಲ್ಪ ಮಾಡಿಕೊಂಡ್ರು ಇಬ್ರಿಗೂ ಸರಿ ಹೋಗುತ್ತೆ ಅಂತೇಳಿ ಈ ಸಾಗು ಮಾಡ್ಕೊತಾ ಇದ್ದೀನಿ ನಾನು. ನಾನು ಇಂಡಿಯಾದಲ್ಲಿದ್ದಾಗ ಒಂದ್ಸಲ ಮಾಡಿಸ್ಕೊಂಡು ತಿಂದೆ, ಅಮ್ಮ ಹತ್ರ ಹೇಳಿದೆ ನಾನು ಈ ಥರ ಅಲ್ಲಿ ಪೂರಿ ಮಾಡೋಕ್ಕೆ ಬಿಡಲ್ಲಮ್ಮ ಅಂತ ಹೇಳಿದ್ದಕ್ಕೆ. ಹಸ್ಬೆಂಡ್ ಅವ್ರ ಅಮ್ಮ ಅವ್ರ ಮನೆಗೆ ಹೋದಾಗ ನಮ್ಗೆ ಅಮ್ಮ ಮಾಡಿಕೊಟ್ರು, ಸರಿ ಇವತ್ತು ತಿನ್ನು ಅಂತ ಹೇಳಿಬಿಟ್ಟು. ಬಟ್ ಅವಾಗ ಸ್ವಲ್ಪ ಬಾಧೆ ಇತ್ತು, ಯಾಕಂದರೆ ಜಿಶುಗೆ ಇಷ್ಟ ಅಲ್ವಾ. ಜಿಶು ಅವ್ರ ಅಪ್ಪನ ಜೊತೆ ಅವ್ರ ಅಜ್ಜಿಯವ್ರ ಊರಲ್ಲಿದ್ದ, ಅದಕ್ಕೆ ಅಯ್ಯೋ ಜಿಶು ತಿಂದಿಲ್ಲ ಅಲ್ವಾ ಅನ್ನಿಸ್ತಾ ಇತ್ತು. ಅದಕ್ಕೆ ಅವರು ನಮ್ಮವ್ರು ಹೇಳ್ತಾನೆ ಇದ್ರು ನಿನ್ನೆಯಿಂದ, ನಾನು ನಾಳೆ ಇರಲ್ಲ ಆಫೀಸ್ಗೆ ಹೋಗ್ತೀನಿ, ಏನಾದರೂ ಅಡುಗೆ ರೆಡಿ ಮಾಡಬೇಕು ಅಂತೇಳಿ. ಆ್ಯಕ್ಚುಲಿ ಆ ಥರ ಏನಾದರೂ ಔಟ್ ಸೈಡ್ ಹೋದಾಗ ಫಸ್ಟ್ ನೆಕ್ಸ್ಟ್ ಹಿಂದಿನ ದಿನವೇ ನಾನು ಎಲ್ಲ ಅಡುಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬಟ್ ನಾನು ಪೂರಿ ಪ್ಲ್ಯಾನ್ ಇತ್ತಲ್ಲ, ಅದಕ್ಕೆ ಇಲ್ಲ ಪರವಾಗಿಲ್ಲ ಹೋಗಿ ನಾವೇನಾದರೂ ಒಗ್ಗರಣೆ ಹಾಕ್ಕೊಂಡು ರೈಸ್ಗೆ ತಿಂತೀವಿ ಅಂತ ಹೇಳ್ತಾ ಇದ್ದೆ. ಇನ್ನು ಅವ್ರು ಹೋದ್ಮೇಲೆ ಈ ಥರ ಪೂರಿ ಮಾಡೋಣ ಅಂದರೆ ಜಿಶು ಫುಲ್ ಖುಷಿಯಾಗ್ಬಿಟ್ಟವು, ನಮ್ಮ ಪೂರಿ ಮಾಡಮ್ಮ ಅಂತ ಹೇಳಿಬಿಟ್ಟು ಅದಕ್ಕೆ ಪೂರಿ ಮಾಡ್ತಾ ಇದ್ದೆ. ನಮ್ಮವ್ರಿಗೆ ಬೇರೆವೆಲ್ಲ ತಿಂತಾ, ಇವಾಗ ಹಾಯಿಲಲ್ಲಿ ವಡ ಬಜ್ಜಿ ಆ ಥರವೆಲ್ಲ ಮಾಡ್ತೀವಿ, ಅದೆಲ್ಲ ತಿಂತಾರೆ. ಬಟ್ ಪೂರಿ ಮಾತ್ರ ತಿನ್ನಲ್ದ, ಯಾಕೋ ನನಗೆ ಇಷ್ಟು ವರ್ಷ ಆದರೂ ಅರ್ಥ ಆಗಿಲ್ಲ, ಪೂರಿ ಮಾತ್ರ ತಿನ್ನಬಾರ್ದು ಅವ್ರಿಗೆ. ಇನ್ನು ನಾನು ಸ್ವಲ್ಪ ಸಾಗು ಮಾಡ್ದಾದ್ಮೇಲೆ ಇನ್ನು ಪಾಪು ನಾನು ಬಂದು ಅಲ್ಲಿ ಹಠ ಮಾಡ್ತಾ ಇಲ್ಲ, ಎತ್ಕೋ ಎತ್ಕೋ ಅಂತ ಬಂದು ಇನ್ನು ಸರಿ ಅಂತೇಳಿ ಅದು ಸ್ಟೋವ್ ಆಫ್ ಮಾಡಿಬಂದು ಪಾಪುಗೆ ಇಲ್ಲಿ ಆಟ ಆಡಿಸ್ತಾ ಇದ್ದೀನಿ. ಇಲ್ಲಿ ಕಾಯನ್ ಹಾಕೋದಿದೆ ನೋಡು, ಇದು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅವಳು. ನಿನ್ನೆ ಅವ್ರ ಅಪ್ಪ ತೋರಿಸಿದ್ರು ಯಾವ ರೀತಿ ಹಾಕೋದು ಅಂತ. ಸೊ ಅವತ್ತು ನಿನ್ನೆಯಿಂದ ಅವಳು ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ ಇವತ್ತು ಫುಲ್ಲು ಫುಲ್ ಎಲ್ಲ ಕಾಯಿನ್ಸು ಹಾಕ್ಬಿಟ್ಲು. ತುಂಬ ಚೆನ್ನಾಗಿ ಅವಳು ಟೈಮ್ ಪಾಸ್ ಚೆನ್ನಾಗಿ ಆಗ್ತಾಯಿದೆ. ಇವಾಗ 2-3 days ಆಡ್ತಾನೆ ಇದ್ದಾಳೆ, ಇವಾಗ ಆದರೂ ಆಡ್ತಾನೆ ಇದ್ದಾಳೆ. ಇನ್ನು ಅವಳಿಗೆ ಆಟ ಆಡಿಸ್ತಾ ಇದ್ರೆ ಜಿಶು ಬಂದಿಲ್ಲ, ನನ್ನ ಜೊತೆನೂ ಆಟಾಡ ನೀನು ಅಂತೇಳ. ಅವನು ಇಷ್ಟು ದೊಡ್ಡವನಾದ್ರೂ ಇನ್ನೂ ಇವಾಗ ಅವನ ಜೊತೆ ಆಟ ಆಡಬೇಕು, ಇಬ್ಬರಿಗೂ ಆಟ ಆಡಿಸ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಬಟ್ ಜಿಶು ಅವ್ರ ಅಪ್ಪನ ಮಿಸ್ ಮಾಡ್ಕೊತಾ ಇದ್ದಾನೆ ಅನ್ನಿಸ್ತಾ, ಯಾಕಂದರೆ ಯಾವತ್ತು ಜಿಶು ಅವರೆಲ್ಲಗಾದರೂ ಹೋಗ್ಬೇಕಾದ್ರೆ ಜಿಶು ಕರ್ಕೊಂಡೇ ಹೋಗ್ತಾನೆ ಅವ್ರ ಸೈಡು ಹೋಗುವಾಗ. ಬಟ್ ಇಸ್ ಫಸ್ಟ್ ಟೈಮ್ ಜಿಶುಗೆ ಬಿಟ್ಟೋಗಿರೋದು ಅವನು. ನಾನು ಪ್ರೆಗ್ನೆನ್ಸಿಯಿಂದ ಅವ್ರ ಅಪ್ಪನ ಜೊತೆನೇ ಅವ್ನು ಜಾಸ್ತಿ ಇರೋದು, ಅವಾಗಿಂದ ಅವ್ರ ಅಪ್ಪಂಗೆ ತುಂಬ ಹಿಡ್ಸ್ಕೊಬಿಟ್ಟಿದ್ದಾನೆ ಅವ್ನು. ಜಿಶು ಎಷ್ಟು ಸತಿ ಕೇಳ್ತಾ ಇದ್ದಾನೆ ಅಪ್ಪ ಯಾವಾಗ ಬರ್ತಾರೆ ಅಂತ, ಟೈಮ್ ನೋಡ್ತಾನೆ. ಮತ್ತು ಅವ್ನು 2 times ಕಾಲ್ ಸಹ ಮಾಡಿದ್ದೆ, ಅಪ್ಪ ಯಾವಾಗ ಬರ್ತೀಯ ಅಂತೇಳಿ. ಸೊ ಅವ್ರಿಗೆ ಆಫೀಸ್ ಮುಗಿಯೋದು 5 o'clock. ಸೊ ಅಲ್ಲಿಂದ ಬರೋದು 2 hours
ಆಗುತ್ತೆ, 7:00 ಆಗುತ್ತೆ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೆ. ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಹೇಳೋ ಜಿಶು ಮಾಡಬೇಡ ಅಂದರು, ಅವ್ನು ಕೇಳ್ತಾನೆ ಇರಲಿಲ್ಲ. ಇಲ್ಲ ನಾನು ಪಪ್ಪ ಬೇಕು, ನಾನು ಮಾಡ್ತೀನಿ, ಮಾತಾಡ್ತೀನಿ, ಯಾವಾಗ ಬರ್ತೀನಿ ಅಂತ ಕೇಳ್ತೀನಿ ಅಂತೇಳಿ ಅವ್ನು ಫೋನ್ ಮಾಡ್ತಾನೆ ಇದ್ದ ಅವ್ರ ಅಪ್ಪನಿಗೆ. ನೀನು ಇನ್ನು ಅವ್ರು ಸ್ವಲ್ಪ ಅವರಿಬ್ಬರು ಆಟ ಆಡ್ತಾ ಇದ್ರೆ ಇಲ್ಲಿ ನಾನು ಪೂರಿ ಮಾಡ್ಕೊತಾ ಇದ್ದೀನಿ. ಪೂರಿನೂ ಅಷ್ಟು ಹಿಟ್ಟೇ ನಾನು ಕಳಿಸಿರ್ಲಿಲ್ಲ, ಹಿಂದಿನ ದಿವಸದ್ದು ಚಪಾತಿಗೆ ಅಂತ ಕಳಿಸಿದ್ದು ಹಿಟ್ಟಿತ್ತು. ಸೊ ಅದೇ ಹಿಟ್ಟಲ್ಲೇ ನಾನು ಪೂರಿ ಮಾಡಿಕೊಂಡೆ. ನಮಗೆ ಅಲ್ವಾ ಸ್ವಲ್ಪ ಜಿಶುಗೊಂದು 4, ನನಗೊಂದು 5 ಪೂರಿ ಆದರೆ ಸಾಕು ಅಂತೇಳಿ ಒಂದು 10 ಪೂರಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಸೇಮ್ ಪಾಪುಗೂ ಸ್ವಲ್ಪ ಬೇಳೆ ಹಾಕಿ ರೈಸ್ ಹಾಕಿ ಪೊಟಾಟೆ ಹೇಗೋ ಬಾಯ್ಲ್ ಮಾಡಿದ್ದೆ, ಅದೇ ಪೊಟಾಟೆ ಹಾಕಿ ಪಾಪುಗೂ ಒಂದು 2 ವಿಸಿಲ್ ಹಾಕಿಸ್ಕೊಂಡೆ ರೈಸ್ನ. ಸೊ ಅವಳಿಗೂ ಅದೇ ತಿನ್ನಿಸ್ತಾ ಇದ್ದೀನಿ. ಇನ್ನು ನಮಗೆ ಇಲ್ಲಿ ಪೂರಿ ಮಾಡ್ಕೊತ ಇದ್ದೀನಿ. ಎಷ್ಟೊಂದು 10 ಪೂರಿ ಮಾಡಿಕೊಂಡೆ ಅಷ್ಟೇ, ಬಟ್ ತುಂಬ ಚೆನ್ನಾಗಿರುತ್ತೆ ಈ ಸಾಗುಗೂ ಈ ಪೂರಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾನು ವೆಜಿಟೇಬಲ್ಸ್ ಹಾಕಿ ಮಾಡೋದಕ್ಕಿಂತ ಇದೇ ಜಾಸ್ತಿ ಮಾಡ್ತೀನಿ ಆದಷ್ಟು, ಬಟ್ ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಇರಲಿಲ್ಲ, ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ. ನಾವು ಖಾರ ಹೇಗೋ ತಿನ್ನಲ್ಲ ಅಲ್ವಾ ಜಿಶುಗು, ನನಗೆ ಸಪ್ರೇಟ್ ಏನು ಅಂತ ಇಬ್ರಿಗೂ ಒಣ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಖಾರ ಕಮ್ಮಿ ಹಾಕಿ ಮಾಡಿದ್ದೀನಿ. ಬಟ್ ತುಂಬ ಚೆನ್ನಾಗಿತ್ತು ಜಿಶು ಅಂತ ಇಲ್ಲಿ ನಾನು ಬೈದಿದ್ದಕ್ಕೆ ನೋಡಿ ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಅವಳಿಷ್ಟಿದ್ದಾಳೆ ಚಿಕ್ಕವಳು, ಅವಳ ಮೇಲೆ ಎಲ್ಲ ಅವಳು ಅವಳು ಆ ಥರ ಮಾಡ್ತಾಳೆ ನಾನು ಈ ಥರ ಮಾಡಬೇಕು ಅಂತ ಅವಳ ಮೇಲೆ ಕಾಂಪಿಟೇಷನ್ ಹೋಗ್ತಾನೆ ಅವನು. ಅದಕ್ಕೆ ನಾನು ಬೈದೆ, ಅವಳು ಚಿಕ್ಕವಳು ನಿನ್ನ ತಂಗಿ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ ಬೈದಿದ್ದಕ್ಕೆ ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ಅಲ್ಲಿ. ಇನ್ನು ಪಾಪುಗೂ ತಿನ್ನಿಸ್ಬಿಟ್ಟು ನಾನು ಪಾಪುಗೆ ಮಲಗಿಸ್ಬಿಟ್ಟೆ. ಪಾಪುಗೆ ಮಲಗಿಸಿ ಬಂದುಬಿಟ್ಟು ಇಲ್ಲಿ ಜಿಶು ಹೋಮ್ವರ್ಕ್ ಬರೆಸ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಕೆಲಸ ಎಲ್ಲ ಅವ್ರ ಅಪ್ಪಂದೇ ಹೋಮ್ವರ್ಕ್ ಬರೆಸೋದೆಲ್ಲನೂ. ನಾನು ಪ್ರೆಗ್ನೆನ್ಸಿ ಡಿಲ್ವರಿವರೆಗೂ ನಾನು ನೋಡ್ಕೊತಾ ಇದ್ದೀವಿ ಅವ್ನಿಗೆ ಹೋಮ್ವರ್ಕ್ ಇವರು ಹೇಳ್ಕೊಡೋದೆಲ್ಲನೂ. ಡಿಲ್ವರಿ ಆದಮೇಲೆಯಿಂದ ನಾನು ಅವ್ರ ಅಪ್ಪನೇ ಇದೆಲ್ಲ ಬರೆಸ್ತಾ ಇರೋದು, ನಾನೇನು ಬರೆಸೋಕ್ಕೆ ಹೋಗ್ತಾ ಇಲ್ಲ. ಅವನು ಓದೆಲ್ಲ ಅವ್ರ ಅಪ್ಪನೇ ನೋಡ್ಕೊತಾ ಇದ್ದಾರೆ. ನಾನು ಕೂತ್ಕೊಂಡ್ರೆ ಇನ್ನು ಪಾಪು ಬಂದು ಅವ್ನು ಬರೆಯೋದೆಲ್ಲ ಕೀಳ್ತಾ ಇರ್ತಾಳೆ, ಬರೆಯೋಕ್ಕೆ ಬಿಡಲ್ಲ. ಅದಕ್ಕೆ ನಾನು ಅವಳಿಗೆ ನೋಡ್ಕೊಂಡಿರ್ತೀನಿ, ಅವ್ರ ಅಪ್ಪನೇ ರೂಮಲ್ಲಿ ಕರ್ಕೊಂಡು ಅಲ್ಲೇ ಬರೆಸ್ತಾ ಇರ್ತಾರೆ. ಇವತ್ತು ಅವ್ರು ಬರೋದು ಲೇಟ್ ಆಗುತ್ತೆ ಅಂದ್ಕೊಂಡು ನಾನೇ ಇಲ್ಲಿ ಬರೆಸ್ತಾ ಇದ್ದೀನಿ. ಹಾಗೇನು ಬೆಳಿಗ್ಗೆ ಆಟ ಆಡಿದಾರಲ್ಲ ಅವೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆಯೆಲ್ಲನೂ. ಮಕ್ಕಳಿರೋವಾಗ ಎಷ್ಟು ಸತಿ ಕ್ಲೀನ್ ಮಾಡಿದ್ರು ಮನೆಯಲ್ಲಿ ಗಲೀಜಾಗ್ತಾನೆ ಇರುತ್ತೆ, ಏನೋ ಒಂದು ಟಾಯ್ ಕೀಳ್ತಾನೆ ಇರ್ತಾರಲ್ವ. ತುಂಬ ನನಗಂತೂ ಎಷ್ಟು ಕೋಪ ಬರುತ್ತೆ, ಎಷ್ಟು ಸತಿ ಅಂತ ಕ್ಲೀನ್ ಮಾಡಲಿ ಅನಿಸುತ್ತೆ. ಇನ್ನು ಅವಳು ಎದ್ದಿದ ತಕ್ಷಣ ಡೈಲಿ ಎದ್ದಿದ ತಕ್ಷಣ ಅವರು ಆಫ್ ರೂಮಲ್ಲಿ ಹೋಗಿ ಚೆಕ್ ಮಾಡ್ತಾಳೆ, ಅವ್ರ ಅಪ್ಪನ ಹತ್ರ ಹೋಗಿ ಸ್ವಲ್ಪ ಮಾತಾಡೇ ಬರೋದು ಅವಳು. ಅದಕ್ಕೆ ಇವತ್ತು ಹೋಗೋಣ ಅಂತ ಕರ್ಕೊಂಡು ಹೋದ್ಲು ರೂಮ್ ಒಳಕ್ಕೆ. ಬೆಳಿಗ್ಗೆ ಒಂದು ಸತಿ ಕರ್ಕೊಂಡು ಹೋಗಿದ್ರು, ಅವ್ರ ಅಪ್ಪ ಕಾಣಿಸಿಲ್ಲ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಲು, ಮತ್ತೇನು ಕೇಳಲ್ಲ. ಮತ್ತೆ ಇವಾಗ ಕರ್ಕೊಂಡು ಹೋದ್ರು, ಇವಾಗ ಕಾಣಿಸಿಲ್ಲ. ಅದಕ್ಕೆ ನೋಡಿ ಅಳ್ತಾ ಇದ್ದಾಳೆ, ಅಪ್ಪ ಕಾಣಿಸಿಲ್ಲ ಅಂತೇಳಿ. ಸೊ ಅವಳು ಇದೇ ಫಸ್ಟ್ ಟೈಮ್ ಅವ್ರ ಅಪ್ಪನಿಗೆ ತುಂಬ ಹೊತ್ತು ಬಿಟ್ಟಿರೋದು. ಅದಕ್ಕೆ ಇನ್ನು ಅವ್ರ ಅಣ್ಣ ಇದ್ದಾರೆ ಹೇಳು ಅಂತ ನಾನು ಅವ್ರ ಅಣ್ಣನ ಹತ್ರ ಹೋಗಿ ಕರ್ಕೊಂಡೋಗಿ ತೋರಿಸೋಣ ಅಂತ ಅಲ್ಲಿ ಕರ್ಕೊಂಡು ಹೋದರೆ ಅವನು ಡೋರು ಲಾಕ್ ಮಾಡ್ಕೊಂಡು ಅವನು ಕೂತ್ಕೊಂಡಿದ್ದಾನೆ. ಅವಳು ನನಗೆ ಡಿಸ್ಟರ್ಬ್ ಮಾಡ್ತಾಳೆ, ನನಗೆ ಆಟ ಆಡೋಕ್ಕೆ ಬಿಡಲ್ಲ ಅಂತೇಳ್ಬಿಟ್ಟು. ಇನ್ನು ಇಲ್ಲಿ ಬಂದು ನಾನು ಸ್ವಲ್ಪ ಪಾಪು ದ್ರಾಕ್ಷಿ ತಿನ್ಸೋಣ ಅಂತೇಳಿ ತೊಳ್ಕೊಂಡು ದ್ರಾಕ್ಷಿ ತಿನ್ನಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದುಬಿಟ್ರು, ಬೇಗ ಬಂದುಬಿಟ್ರು. ಸೊ ಅದು ಯಾಕಂದರೆ ಇವತ್ತು ಜಿಶುಗೆ ಕ್ಲಾಸ್ ಇದೆ, ಕುಮಾನ್ ಕ್ಲಾಸ್. ಅದಕ್ಕೇನು ಕರ್ಕೊಂಡು ಹೋಗಬೇಕು ಅಂತ ಅವ್ರು ಬೇಗ ಬಂದುಬಿಟ್ರು. ಅದು ಅಲ್ಲದೆ ಬಾಕ್ಸ್ ತೊಗೊಂಡೋಗಿಲ್ಲ ಅಲ್ವಾ, ಅಲ್ಲಿ ಕ್ಯಾಂಟೀನಲ್ಲಿ ಇರುತ್ತೆ ಅಂತ ಹೋದ್ರು, ಬಟ್ ಅಲ್ಲಿ ಕ್ಯಾಂಟೀನೇ ಇಲ್ವಂತೆ, ಬರೀ ಕಾಫಿ ಒಂದಿರುತ್ತಂತೆ ಅಷ್ಟೇ ಅಂತ, ಫುಡ್ ಇರಲಿಲ್ವಂತೆ. ಇನ್ನು ಅದಕ್ಕೆ ಇನ್ನು ಅವ್ರಿಗೆ ಹಸಿವಾಗ್ತಾ ಇತ್ತು ಅಂತೇಳಿ ಬಂದುಬಿಟ್ಟಿದ್ದಾರೆ. ಬೇಗನೇ ಬಂದುಬಿಟ್ರು, 5:00 ಬಂದುಬಿಟ್ರು ಮನೆಗೆ. ನಾನು ಲೇಟ್ ಆಗುತ್ತೆ, ಒಂದು 7 ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಅವರು 5 ಬಂದುಬಿಟ್ರು. ಫುಲ್ ಖುಷಿ ಆಗೋಯ್ತು. ನಾನು ಅವ್ರನ್ನ ರೂಮಲ್ಲಿ ಇರೋದಕ್ಕೆ ಅವ್ರ ಅಪ್ಪ ಹೋಗಿ ಕರ್ಕೊಬರ್ತೀನಿ ರೀ ಅಂತೇಳಿ ಅವರು ಹೋಗ್ತಾ ಇದ್ದಾನೆ. ಇವಳು ಫುಲ್ ಖುಷಿ ಆಗಿಬಿಟ್ರು ಅವಳಪ್ಪ ಬಂದಿದ್ದು ನೋಡಿಬಿಟ್ಟು. ಇನ್ನು ಪಾಪುಗೆ ಇಲ್ಲಿ ದ್ರಾಕ್ಷಿ ಮೇಲೆ ಚಿಪ್ಪೆ ಇರುತ್ತಲ್ವ, ಅದು ತೆಗೆದಾಕ್ಬಿಟ್ಟು ಒಳಗಡೆ ತಿನ್ನಿಸ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು. ನನಗೆ ಡಾಕ್ಟರ್ ಒಂದ್ಸತಿ ಹೇಳಿದ್ರು, ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ದ್ರಾಕ್ಷಿ ತಿನ್ನಬೇಡಿ ಅಂತೇಳಿ, ಯಾಕಂದರೆ ಅದಕ್ಕೆ ಕೆಮಿಕಲ್ಸ್ ಜಾಸ್ತಿ ಆಗ್ತಾರಂತೆ ದ್ರಾಕ್ಷಿಗೆ. ಸೊ ಅದಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ನಬೇಡಿ ಅಂತ ಹೇಳಿದರು. ಸೊ ನಾನು ಇವಾಗ ಪಾಪಕ್ಕೆ ತಿನ್ನಿಸುವಾಗ ಅದು ನೆನಪಾಯಿತು, ಅದಕ್ಕೆ ಅದ್ರ ಮೇಲೆ ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ತಿನ್ನಿಸ್ತಾ ಇದ್ದೀನಿ. ಸೊ ಪಾಪಗೆ ಅದೇ ರೀತಿ ತಿನ್ನಿಸಿನ, ಅದು ಇದ್ರೂ ಗಂಟ್ಲಲ್ಲಿ ನುಂಗೋಕ್ಕಾಗಲ್ಲ ಅಲ್ವಾ ಮಕ್ಕಳಿಗೆ ಚಿಪ್ಪೆ ಇದ್ದರೆ, ಅದಕ್ಕೆ ತೆಗೆದುಬಿಟ್ಟು ತಿನ್ನಿಸ್ತಾ ಇದ್ದೀನಿ ಇಲ್ಲಿ. ಇನ್ನು ಅವ್ರ ಅಪ್ಪ ಬಂದು ಸ್ವಲ್ಪ ಅವರು ಕಾಫಿ ಅದು ಕುಡಿದ್ಬಿಟ್ಟು ಇನ್ನು ಅವನಿಗೆ ಟೈಮ್ ಆಗಿದೆ ಅಂತ ಕರ್ಕೊಂಡೋಗಿ, ಕುಮಾರನ ಕರ್ಕೊಂಡೋಗ್ತೀನಿ ಅಂತೇಳಿ ಕರ್ಕೊಂಡೋದ್ರು. ನಾವು ಹೋದ್ವಿ. ಇನ್ನು ಮನೆಯಲ್ಲಿ ಏನು ಮಾಡೋದು, ಬೆಳಗ್ಗೆಯಿಂದ ನನಗೂ
ಇಬ್ಬರು ಮಕ್ಕಳ ಹತ್ರ ಅಂದರೆ ಸ್ವಲ್ಪ ಕಷ್ಟನೇ ಅಲ್ವಾ. ಅದಕ್ಕೆ ಅವರಪ್ಪ ನೀನು ಬಾ, ಸ್ವಲ್ಪ ಔಟ್ ಸೈಡ್ ಹೋದ್ರೆ ಚೆನ್ನಾಗಿರುತ್ತೆ, ಇವತ್ತು ಕ್ಲೈಮೇಟು ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಹೋಗಿದ್ದೀವಿ. ಇಲ್ಲಿ ಬಂದು ಇಲ್ಲಿ ಕುಮಾರ್ನಲ್ಲಿ ಅವನಿಗೆ ಮ್ಯಾಥ್ಸ್ ಅಂಡು ಇಂಗ್ಲೀಷ್ ರೀಡಿಂಗು ರೈಟಿಂಗ್ ಇರುತ್ತೆ, ಬಟ್ ನಾವು ಮ್ಯಾಥ್ಸ್ ಒಂದು ತಗೊಂಡಿದ್ದೀವಿ ಅಷ್ಟೇ. ಆ ರೀಡಿಂಗ್ ಪರವಾಗಿಲ್ಲ, ಅವ್ನು ಸ್ವಲ್ಪ ಚೆನ್ನಾಗಿ ರೀಡ್ ಮಾಡ್ತಾನೆ ಅನ್ನಿಸ್ತು. ನಮಗೇನದು ಬೇಡ ಅನ್ನಿಸ್ತು. ಮ್ಯಾಥ್ಸ್ ಆದರೆ ಸ್ವಲ್ಪ ಅವ್ರ ಟ್ರಿಕ್ಸ್ ಹೇಳ್ಕೊಡ್ತಾರೆ ಯಾವ ರೀತಿ ಮ್ಯಾಥ್ಸ್ ಮಾಡೋದು ಅಂತೇಳಿ. ನಾವು ಹೇಳ್ಕೊಟ್ರೆ ಅವ್ನಿಗೆ ಅಷ್ಟು ಅರ್ಥ ಆಗಲ್ಲ, ಅವ್ರ ಹತ್ರ ಸ್ವಲ್ಪ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ ಅಂತೇಳಿ. ಇಲ್ಲಿ 1 ಇಯರಿಂದ ಹೋಗ್ತಾ ಇದ್ದಾನೆ. ಸೊ ನಾನು ಪರವಾಗಿಲ್ಲ, ಸ್ವಲ್ಪ ಇಂಪ್ರೂವ್ ಆಗಿದ್ದಾನೆ ಅನ್ನಿಸ್ತು ಮ್ಯಾಥ್ಸಲ್ಲಿ. ಇನ್ನು ಅವನು ಕುಮಾರ್ ಮುಗಿಸ್ಕೊಂಡು ಬಂದಮೇಲೆ ಮೆಕ್ಡಾನಲ್ಗೆ ಹೋಗಬೇಕು ಅಂತ ಹೇಳ್ದ. ಅಲ್ಲಿ ಮೆಕ್ಡಾನಲ್ಲಿ ಆಟ ಆಡೋಕ್ಕೆಲ್ಲ ಇರುತ್ತೆ, ಅದಕ್ಕೆ ಅಲ್ಲಿ ಹೋಗೋಣ ಅಂತ ಫುಲ್ ಹಠ ಮಾಡ್ದೆ. ಅವರಪ್ಪ ಬೇಡ ಅಂದರೂ ಕೇಳಿಲ್ಲ, ನೀನು ಸರಿ ಅಂತೇಳಿ ಅಲ್ಲಿ ಮೆಕ್ಡಾನಲ್ಗೆ ಹೋಗಿದ್ವಿ. ಅದು ಈ ಮೆಕ್ಡಾನಲ್ಗೆ ಬರಬೇಕು, ಬೇರೆ ಯಾವ ಮೆಕ್ಡಾನಲ್ಗೂ ಹೋಗಬಾರ್ದು. ಈ ಒಂದು ಮೆಕ್ಡಾನಲ್ ಮಾತ್ರ ಈ ಥರ ಪ್ಲೇ ಏರಿಯಾ ಇದೆ ಆಟ ಆಡೋಕ್ಕೆ ಮಕ್ಕಳಿಗೆ, ಫ್ರೀಯಾಗಿ ಎಲ್ಲರೂ ಬಂದು ಫ್ರೀಯಾಗಿ ಆಟ ಆಡ್ತಾರೆ, ಏನು ಇದಕ್ಕೆ ದುಡ್ಡು ಕಟ್ಟೋ ಆಗಿಲ್ಲ ಏನಿಲ್ಲ. ಅದಕ್ಕೆ ಅವನು ಹೋಗೋಣ ಅಂತ ಫುಲ್ ಆಟ ಮಾಡೋದಕ್ಕೆ ಇನ್ನು ಇಲ್ಲಿಗೆ ಬಂದ್ವಿ. ಇನ್ನು ಇಲ್ಲಿ ಬಂದು ಇಲ್ಲಿ ಆಟ ಆಡ್ತಾ ಇದ್ದಾನೆ. ತುಂಬ ಜನ ಮಕ್ಕಳು ಬಂದಿದ್ರು ಇಲ್ಲಿ ಆಟ ಆಡೋದಕ್ಕೆ. ಆ್ಯಕ್ಚುಲಿ ಅವನು ಫ್ರೆಂಡ್ ಹೇಳಿದ್ನಂತೆ, ನಾನು ಮೆಕ್ಡಾನಲ್ ಹತ್ರ ಬರ್ತೀನಿ ನೀನು ಬಾ ಅಂತೇಳಿ. ಅದು ಯಾವತ್ತು ಅಂತ ನೆನಪಿಲ್ಲ ಅವನಿಗೆ, ಯಾವತ್ತು ಬರ್ತಾನೆ ಅಂತೇಳಿ. ಬಂದು ಇಲ್ಲಿ ಹೇಳ್ತಾ ಇದ್ದಾನೆ, ಬಂದಿಲ್ಲ ನನ್ನ ಫ್ರೆಂಡು ಅಂತೇಳಿಬಿಟ್ಟು. ಇನ್ನು ಸರಿ ನೀನು ಒಬ್ಬನೇ ಆಟಾಡು ಅಂತೇಳಿದ್ದಕ್ಕೆ ಅವನೊಬ್ಬನೇ ಆಟಾಡ್ತಾ ಇತ್ತು. ಬಟ್ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಮಕ್ಕಳೆಲ್ಲ ಇಲ್ಲಿ ಬಂದು. ಇಲ್ಲಿ ಬರೀ ಮಕ್ಕಳಿರೋ ಪೇರೆಂಟ್ಸೇ ಬರೋದು ಈ ಮೆಕ್ಡಾನಲ್ಗೆ, ಬೇರೆಯವ್ರು ಯಾರೂ ಬರಲ್ಲ, ಯಾಕಂದರೆ ಆಟ ಆಡೋಕ್ಕಿದೆ ಅಲ್ವಾ ಅಂತೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಇನ್ನು ನಾವೇನು ಮಾಡೋದು, ನಾನು ಪಾಪ ಇಬ್ಬರು ಕೂತ್ಕೊಂಡು ಬರ್ಗರ್ ಆರ್ಡ್ರ್ ಮಾಡಿಕೊಂಡು, ಅವಳಿಗೆ ಸ್ವಲ್ಪ ಫ್ರೈಸ್ ಏನಾದರೂ ತಿಂತಾಳೋಣ ಅಂತ ಆರ್ಡ್ರ್ ಮಾಡಿದ್ರು. ಬಟ್ ಅವಳಿಗೆ ಇನ್ನೂ ಹಲ್ಲು ಬಂದಿಲ್ಲ ಅಲ್ವಾ, ಸುಮ್ಮನೆ ಬಾಯಲ್ಲಿ ಇಟ್ಕೊಂಡು ಇದ್ದಾಳೆ ಅಷ್ಟೇ, ಏನು ತಿನ್ನೋಕ್ಕಾಗಿಲ್ಲ ಅವಳಿಗೆ. ಇನ್ನು ನಾವಿಬ್ಬರು ಏನು ಮಾಡೋದು ಅಂತ ಈ ಥರ ಬರ್ಗರ್ ಆರ್ಡ್ರ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ನಾವಿಬ್ರಲ್ಲಿ. ಇನ್ನು ಅವ್ರ ಅಣ್ಣ ಆಟ ಆಡೋದು ಕಾಣಿಸ್ತವಳಿಗೆ, ಇನ್ನು ಅವಳು ಹೋಗಬೇಕು ಅಂತ ತೋರಿಸಿದ್ದಕ್ಕೆ ಅವರಪ್ಪ ಕರ್ಕೊಂಡು ಹೋದ್ರು. ಅಲ್ಲೇ ತೋರಿಸ್ತಾ ಇದ್ದಾರೆ ಅವ್ರ ಅಣ್ಣ ಆಟ ಆಡೋದೆಲ್ಲನೂ, ಅವಳು ಅಲ್ಲೇ ಇದ್ದು. ಇನ್ನು ನಮ್ಮ ಹಸ್ಬೆಂಡ್ ಕೇಳಿದ್ರು ಮಧ್ಯಾಹ್ನ ಏನು ಮಾಡ್ಕೊಂಡು ತಿಂದಿದ್ರಿ ಅಂತ, ಏನೋ ಮಾಡ್ಕೊಂಡು ತಿಂದ್ವಿ ಹೇಳು ಅಂತ ಹೇಳಿದ್ದಕ್ಕೆ, ಇನ್ನು ಸರಿ ನೈಟ್ ಏನು ಮಾಡ್ಕೊಂಡು ತಿನ್ನೋದು, ಇಲ್ಲ ಔಟ್ ಸೈಡಿಂದನೇ ಏನಾದರೂ ಕರೀಸ್ ತಗೊಂಡೋಗೋಣ ಹೇಳು ಅಂತ ಹೇಳಿದ್ರು. ಸರಿ ಕರೀಸ್ ತಗೋ, ಹೋಗಿ ರೈಟು ರೈಸ್ ಏನಾದರೂ ಮಾಡ್ಕೊಳೋಣ ಅಂತ ಹೇಳಿದೆ. ಸರಿ ಅಂತ ಆರ್ಡ್ರ್ ಮಾಡಿದ್ರು. ಬಟ್ ಅವರು ಪಿಕಪ್ಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ನಮಗೆ ಮನೇಲಿ ಬಿಟ್ಟೋದ್ರು, ನಿನ್ನ ಮಕ್ಕಳಿಗೆ ಸ್ನಾನ ಮಾಡಿಸಿಬಿಡು ಅಂತೇಳಿ. ನಾನು ಬೆಳಿಗ್ಗೆಯಿಂದ ಮಕ್ಕಳಿಗೆ ಸ್ನಾನ ಮಾಡಿಸಿರಲಿಲ್ಲ ಅಲ್ವಾ, ಅವರೇ ಇರಬೇಕು ಹಸ್ಬೆಂಡ್ ಸ್ವಲ್ಪ ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆ. ಅದಕ್ಕೆ ನಾನು ಅವಳು ಕುತ್ಕೊಳಲ್ಲ ಬ್ಯಾಟ್ ಟಬಲ್ಲಿ, ನಿಂತ್ಕೊಂಡೇ ಇರ್ತಾಳೆ, ಅದಕ್ಕೆ ಬಿದ್ದೋಗ್ತಾಳೆ ಅಂತ ಹೇಳಿಬಿಟ್ಟು ಅವರು ಬರೋವ್ರಿಗೆ ವೆಯ್ಟ್ ಮಾಡಿ ಆಮೇಲೆ ಅವ್ರು ಬಂದಮೇಲೆ ಸ್ನಾನ ಮಾಡಿಸಿದೆ. ಇಲ್ಲಿ ನೋಡು ಫೋನ್ ಕೊಟ್ಟು ಅವಳು ಕಾಲ್ ಮಾಡು ಅಂತ ಹೇಳ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ವಿಡಿಯೋ ಕಾಲ್ಸ್ ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಇಂಡ್ಯಾದಲ್ಲಿ. ಇಂಡ್ಯಾದಲ್ಲಿ ಡೈಲಿ ಮಾಡ್ತೀವಲ್ಲ ವಿಡಿಯೋ ಕಾಲ್ಸ್ ಅಜ್ಜಿಯವರಿಗೆ, ಅದಕ್ಕೆ ಫೋನ್ ಕೊಟ್ಟು ಹೇಳ್ತಾ ಇದ್ದಾಳೆ ಮಾಡು ಅಂತೇಳಿ. ಬಟ್ ಅವ್ರು ಮಲಗಿರ್ತಾರೆ, ಅದಕ್ಕೆ ನಾನು ಸುಮ್ಮನೆ ಆ್ಯಕ್ಟ್ ಮಾಡಿದ್ರೆ ಅವ್ಳು ಕೇಳ್ತಾ ಇಲ್ಲ, ಕಾಲ್ ಮಾಡು ಅಂತ ಮೊಬೈಲ್ ಕೊಡ್ತಾನೆ ಇದ್ದಾಳೆ. ಇನ್ನು ಅವರಪ್ಪ ಹೋಗ್ಬಿಟ್ಟು ಇಲ್ಲಿ ಸ್ವಲ್ಪ ನಾನು ಹಾಗೆ ಸ್ವಲ್ಪ ಜೀರಾ ರೈಸು ಕರೀಸ್ ತಂದರು. ನಾನು ಮನೆಯಲ್ಲೇ ರೈಸ್ ಮಾಡ್ತೀನಿ ಅಂದರು. ಇನ್ನು ಏನು ಮಾಡ್ತೀವಿ ಹೇಳು ಅಂತ ಹೇಳಿಬಿಟ್ಟು ಔಟ್ ಸೈಡಿಂದನೇ ಸ್ವಲ್ಪ ಜೀರಾ ರೈಸನ್ನು ನಾನು ಹಾಗೆ ಫಿಶ್ಶನ್ನು ಚಿಕನ್ ಕರಿ ಎರಡು ತಂದರು. ಫಿಶ್ ಕರಿ ಬಂದು ಜಿಶುಗೆ, ಈ ನಡುವೆ ನಾನು ತುಂಬ ದಿನ ಆಯಿತು ಫಿಶ್ ಕರಿ ಮಾಡ್ತಾನೇ ಇಲ್ಲ, ಅದಕ್ಕೆ ಇನ್ನು ಅವ್ರ ಮನೆ ಇಲ್ಲಿ ಮಾಡ್ತಾ ಇಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಜಿಶುಗೆ ಅಂತ ಫಿಶ್ ಕರಿ ತಂದರು. ಇನ್ನು ಎಲ್ಲ ಊಟ ಎಲ್ಲ ಆದಮೇಲೆ ನಾನು ಒಂದ್ಸಲ ಕ್ಲೀನ್ ಮಾಡಿಬಿಡ್ತೀನಿ ನೈಟಲ್ಲಿ. ಡೇ ಫುಲ್ಲು ಪಾಪು ನೆಕ್ಸ್ಟ್ ಡೇ ಎಲ್ಲ ಓಡಾಡ್ತಾ ಇರ್ತಾಳಲ್ವಾ, ಅದಕ್ಕೆ ನೈಟ್ ಕ್ಲೀನ್ ಮಾಡಿಟ್ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೈಟೇ ಕ್ಲೀನ್ ಮಾಡಿಬಿಡ್ತೀನಿ. ಇನ್ನು ಇಲ್ಲಿ ಶಿಂಕ್ ಬಂದು ಒಂಥರ ನಮಗೆ ಅಕ್ಷಯ ಪಾತ್ರೆ ಥರನೇ ಅಲ್ವಾ, ನಾವೆಷ್ಟು ಕ್ಲೀನ್ ಮಾಡಿದ್ರು ಬರ್ತಾನೇ ಇರುತ್ತೆ, ನಾವೆಷ್ಟು ತೊಳೆದ್ರು ಬರ್ತಾನೆ ಇರುತ್ತಲ್ಲ. ನಾನು ಡೇಲ್ಲಿ ಒಂದು 2 ಟೈಮ್ಸ್ ಆದರೂ ತೊಳಿತೀನಿ. ಸೊ ಇವತ್ತು ಅವರಿಲ್ಲ ಅಂತ ಹೇಳಿಬಿಟ್ಟು ನಾನು ತೊಳೆದಿಲ್ಲ. ಆದರೂ ಅಷ್ಟೇನು ಅಡುಗೆನೂ ಮಾಡಿಲ್ಲ ಅಲ್ವಾ, ಆದರೂ ಶಿಂಕ್ ತುಂಬ ಆಗೋಯಿತು ಪಾತ್ರೆ ಎಲ್ಲನೂ. ಇನ್ನು ನನಗೆ ಅಂತೂ ಫುಲ್ಲು ಶಿಂಕ್ ಎಲ್ಲ ಕ್ಲೀನ್ ಮಾಡೋರಿಗೂ ಒಂಥರ ಸಮಾಧಾನನೇ ಆಗಲ್ಲ ಮನೆಯಲ್ಲಿ. ಅದಕ್ಕೆ ಇನ್ನು ಫಸ್ಟ್ ಪಾತ್ರೆ ಎಲ್ಲ ತೊಳೆದುಬಿಟ್ಟೆ. ನಾವೆಲ್ಲ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಮಗ ಆಗಲಿ ಹಸ್ಬೆಂಡ್ ಆಗಲಿ ತಗೊಂಡು ಬಂದು ಒಂದು ಗ್ಲಾಸ್ ಹಾಕಿದ್ರೆ ಎಷ್ಟು ಕೋಪ ಬರುತ್ತೆ ಅಲ್ವಾ. ನಮ್ಮ ಮನೇಲಿ ಡೈಲಿ ಇದಾಗುತ್ತೆ, ನಾನು ಕ್ಲೀನಾಗೆಲ್ಲ ತೊಳೆದಾದ್ಮೇಲೆ ನಮ್ಮ ಹಸ್ಬೆಂಡ್ ಇಲ್ಲ ರೂಮಲ್ಲಿ ಇಟ್ಕೊಂಡಿರ್ತಾರಲ್ಲ ಡೇಯಲ್ಲಿ, ಆ ಗ್ಲಾಸು ಪ್ಲೇಟು ಏನಾದರೂ ತಂದು ಕೊಡ್ತಾರೆ, ಇಲ್ಲ ಜಿಶು ಎಲ್ಲಾದರೂ ಸೋಫಾ ಕೆಳಗಡೆ ಹಾಕಿರ್ತಾನೆ ಗ್ಲಾಸ್ಗಳು ಅವೆಲ್ಲ ತೊಗೊಂಡು ಬಂದು ಹಾಕ್ತಾರೆ. ಎಲ್ಲ ಕ್ಲೀನ್ ಆದಮೇಲೆ ತೊಗೊಂಡು ಬಂದು ಹಾಕಿದ್ಮೇಲೆ ನನಗೆ ಬರುತ್ತೆ ಒಂದು ಕೋಪ, ಬಟ್ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಒಳಗಡೆನೇ ಆ ಕೋಪ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀನಿ.
ಇನ್ನು ನಮ್ದೆಲ್ಲ ಊಟ ಎಲ್ಲ ಆದ್ಮಿ ಮನೆ ಎಲ್ಲ ಕ್ಲೀನ್ ಆದಮೇಲೆ ನಮ್ಮ ಅವಳು ನೈಟ್ ಊಟ ಆದಮೇಲೆ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾಳೆ ಅವಳು. ಅವಳು ಫುಲ್ ಓಡಾಡಬೇಕು. ಇವಾಗ ಓಡಾಡೋ ಏಜ್ ಎಲ್ಲ ನಾನು ನಡೆಯೋ ಕಷ್ಟ ಬರ್ತಾಯಿಲ್ಲ. ಒಂದು ಎರಡು ಹೆಜ್ಜೆ ಹಾಕ್ತಾಳಷ್ಟೇ ಫಾಸ್ಟಾಗಿ ಬರ್ತಾಯಿಲ್ಲ ಅವಳು. ಏನಾದರೂ ಸಪೋರ್ಟ್ಗೆ ಇಟ್ಕೊಂಡು ನಡೀತಾಳೆ, ಬಟ್ ಅವಳಿಗೆ ಆ ಥರ ಅಲ್ಲ, ಫುಲ್ ಫಾಸ್ಟಾಗಿ ಹೋಗಬೇಕು. ಅದಕ್ಕೆ ನಾನು ಈ ವಾಕಿಂಗ್ ಬ್ಯಾಗ್ ತಗೊಂಡಿದ್ದೀನಿ. ಆ್ಯಕ್ಚುಲಿ ಜಿಶುಗೂ ಈ ಥರದ್ದೊಂದು ಇತ್ತು ನನ್ನ ಹತ್ರ, ಅಮೇರಿಕಾದಲ್ಲಿದ್ದಾಗ ತಗೊಂಡಿದ್ದೆ. ಬಟ್ ನಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನಾವು ಸೆಕೆಂಡ್ ಬೇಬಿ ಪ್ಲ್ಯಾನ್ ಇರಲಿಲ್ಲ ಅಂತೇಳಿ. ಅದಕ್ಕೆ ಅಂತೇಳಿ ನಾನು ಜಿಶು ತುಂಬ ವಾಕರ್ ಆಗಲಿ, ಈ ಥರ ಬ್ಯಾಗು, ಕಾರ್ ಸೀಟು, ಸ್ಕ್ರಾಲರು ಆ ಥರ ಎಲ್ಲ ಇತ್ತು ಜಿಶಿಗೆಲ್ಲ. ನಾವು ಕೊಟ್ಬಿಟ್ವಿ ಬೇರೆಯವ್ರಿಗೆ, ಯಾರಿಗಾದ್ರೂ ಮಕ್ಕಳಾಗ್ತಾರಲ್ವೋ ಆ ಥರ ಮಕ್ಕಳು ಕೊಟ್ಬಿಟ್ವಿ ಬೇರೆಯವ್ರಿಗೆ, ನಮ್ಗೆ ಏನು ಬೇಡ ಇನ್ನೇನು ಸೆಕೆಂಡ್ ಬೇಬಿ ಆಗಲ್ಲ ಅಂತ ಹೇಳಿಬಿಟ್ಟು. ಬಟ್ ಇವಾಗ ಮತ್ತೆ ಎಲ್ಲ ತಗೊಂಡಿದ್ದಾಯಿತು. ಇದು ಈ ಬ್ಯಾಗ್ ಬಂದು ನನಗೆ ನಾನು ಗೊತ್ತು, ಜಿಶ್ನು ಇದೇ ಥರ ಕಾಟ ಕೊಟ್ಟಿದ್ದ ನನಗೆ ಓಡಾಡಬೇಕು ಓಡಾಡಬೇಕು ಅಂತೇಳಿ. ಅದಕ್ಕೆ ನನಗೆ ಗೊತ್ತಿದ್ದು ನಾನು ಇಂಡ್ಯಾದಿಂದನೇ ತೊಗೊಂಡು ಬಂದೆ. ಇಂಡ್ಯಾದಲ್ಲಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಕ್ತು, ಕೆನಡಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಇದು, ಅಮೇರಿಕಾದಲ್ಲಿ ಸ್ವಲ್ಪ ಪರವಾಗಿಲ್ಲ ಬಟ್ ಕೆನಡಾದಲ್ಲಿ ಜಾಸ್ತಿ ಇತ್ತು. ಅದಕ್ಕೆ ನಾನು ಇಂಡ್ಯಾದಿಂದನೇ ತೊಗೊಂಡು ಬಂದೆ. ಇವಾಗ ಯೂಸ್ ಆಗ್ತಾಯಿತ್ತು ಪಾಪು. ಇಲ್ಲಾಂದರೆ ನಾವು ಕೈ ಇಟ್ಕೊಂಡು ಓಡಾಡಿಸ್ಬೇಕು ಅಂದರೆ ನಮ್ಮ ಸೊಂಟ ಹೋಗುತ್ತೆ, ಎಷ್ಟೊತ್ತಂತ ಬಗ್ಬಿಟ್ಟು ಓಡಾಡೋಸೋಕ್ಕಾಗುತ್ತೆ. ಅದಕ್ಕೆ ಈ ಥರ ಬ್ಯಾಗ್ ಹಾಕ್ಬಿಟ್ರೆ ಅವರು ಎಷ್ಟು ಬೇಕೋ ಅಷ್ಟು ಓಡಾಡಲಿ ಅಂತ ಬಿಟ್ಬಿಡ್ತೀನಿ. ಆಲ್ಮೋಸ್ಟ್ ಅವಳು 1 ಅವರ್ ಇದೇ ರೀತಿ ಓಡಾಡ್ತಾಳೆ, ನೈಟ್ ಫುಲ್ ಆ್ಯಕ್ಟಿವ್ ಆಗಿ ಹೋಗ್ಬಿಡ್ತಾಳೆ ಅವಳು. ನನಗಂತೂ ಫುಲ್ ಸುಸ್ತಾಗಿ ಹೋಗುತ್ತೆ ನೈಟ್ ಆಗೋಷ್ಟು. ನೈಟ್ ಮಲಗೋ ಟೈಮ್ಗೆ ಯಾವ ರೀತಿ ಆಗಿರ್ತೀನಿ ಅಂದರೆ ನಾನು ಫುಲ್ ಪೇಷಂಟ್ ಥರ ಆಗೋಗಿರ್ತೀನಿ, ನಾನು ಅಷ್ಟು ಸುಸ್ತಾಗಿ ಹೋಗುತ್ತೆ. ಅದಕ್ಕೆ ನಾನು ಈ ಬ್ಯಾಗ್ ತಗೊಂಡಿದ್ದೆ, ನಂಗೆ ತುಂಬ ಯೂಸ್ ಆಗಿತ್ತು ಈ ಬ್ಯಾಗು. ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ.